ಭೂಷಣ ಗಾನ ಗಂಧರ್ವ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನವನ್ನು ಅನುಕರಣೆ ಮಾಡುವ ಮೂಲಕ ಶಿರಸಿಯ ಜೂನಿಯರ್ ರಾಜ್ಕುಮಾರ್ ಎಂದೇ ಹೆಸರು ಗಳಿಸಿದ್ದ ಶಿವಾನಂದ್ ಪ್ರಭು ಅವರು ಗುರುವಾರದಂದು ಗೋವಾದಲ್ಲಿ ಕೊನೆಯುಸಿರಿಳೆದಿದ್ದಾರೆ. ಶಿರಸಿಯ ಮರಿಕಾಮನಗರದ ನಿವಾಸಿಯಾಗಿದ್ದ ಪ್ರಭು ಅವರು ಪತ್ನಿ, ಮೂವರು ಪುತ್ರರು ಹಾಗೂ ಬಂಧು ಬಳಗ ಸೇರಿದಂತೆ ತಮ್ಮ ಗಾಯನವನ್ನು ಪ್ರೀತಿಸುತ್ತಿದ್ದ ಸಾಕಷ್ಟು ಅಭಿಮಾನಿಗಳನ್ನು ಅಗಲಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದ ಅವರನ್ನು ಗೋವಾಕ್ಕೆ ಚಿಕಿತ್ಸೆಗೆಂದು ಕರೆದೊಯ್ಯಲಾಗಿತ್ತು. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಸಂಗೀತ ಕಲಿಯದಿದ್ದರೂ ರಾಜ್ಕುಮಾರ್ ಅವರ ಗಾಯನವನ್ನೇ ಮೂಲವನ್ನಾಗಿಸಿಕೊಂಡು ಅದನ್ನು ಥೇಟ್ ರಾಜ್ಕುಮಾರ್ ಅವರಂತೆ ಹಾಡುವ ಮೂಲಕ ಜನರ ಗಮನ ಸೆಳೆದಿದ್ದರಲ್ಲದೆ ರಾಜ್ಯಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನೀಡಿದ್ದರು. ಶಿವಾನಂದ್ ಪ್ರಭು ಎಂಬ ರಸಮಂಜರಿ ತಂಡವನ್ನು ಕಟ್ಟುವ ಮೂಲಕ ಅನೇಕ ಯುವ ಗಾಯಕರಿಗೆ ವೇದಿಕೆ ನೀಡಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದು. ಶಿವಾನಂದ್ ಪ್ರಭು ಕನ್ನಡ ಹಾಡುಗಳ ಜೊತೆಗೆ ಹಿಂದಿ ಹಾಡುಗಳನ್ನು ಹಾಡುತ್ತಾ ಸಂಗೀತ ಪ್ರಿಯರನ್ನು ಮೋಡಿ ಮಾಡತೊಡಗಿದರು. ಇವರ ಹಾಡಿನಿಂದ ಮನಸೋತ ಅನೇಕ ಜನರು ತಮ್ಮ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ ಶಿವಾನಂದ್ ಅವರ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸುತ್ತಿದ್ದರು. ಇನ್ನು ಪ್ರಭು ಅವರು ಹಾಡಿರುವ ನೂರಾರು ಹಾಡುಗಳಲ್ಲಿ ಹೃದಯ ಸಮುದ್ರ ಕಲಕಿ, ಹೊತ್ತಿದೆ ದ್ವೇಷದ ಬೆಂಕಿ ಜನಪ್ರಿಯ ಹಾಡಾಗಿದ್ದು ಈ ಹಾಡು ಅವರಿಗೆ ಅಭಿಮಾನಿಗಳನ್ನು ಹೆಚ್ಚಿಸುವಂತೆ ಮಾಡಿತು. ಶಿವಾನಂದ್ ಪ್ರಭು ಅವರು ಮಾರಿಕಾಂಬಾ ಕೇಬಲ್ ಆಫೀಸ್ನಲ್ಲಿ ತಾಂತ್ರಿಕ ನಿರ್ವಾಹಕರಾಗಿಯೂ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದರು. ಇನ್ನು ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಗುರುವಾರದಂದು ಸಂಜೆ ಶಿರಸಿಯ ಯಲ್ಲಾಪುರ ರಸ್ತೆಯಲ್ಲಿರುವ ಗಾಣಿಗರ ಸಮುದಾಯ ಭವನದಲ್ಲಿ ದೀಪ ಬೆಳಗುವ ಮೂಲಕ ಎಲ್ಲ ಗೆಳೆಯರು ಹಾಗೂ ಬಂಧು ಮಿತ್ರರು ಅಗಲಿದ ಆತ್ಮಕ್ಕೆ ಭಗವಂತ ಸದ್ಗತಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸಿದರು. ತಡಿಬೋದಾಗಿರ್ತಕ್ಕಂತಹ ಒಂದು ವಸ್ತುವಿನ ಕಲಿಯಕ್ಕಾಗಿರ್ತಕ್ಕಂತಹ ಒಂದು ಜೀವ ತನ್ನ ಮತ್ತೆ ಹೊರಗಿದೆ. ಹಾಗಾಗಿ ತಮ್ಮೆಲ್ಲರೂ ವಿನಂತಿ, ಆ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಅರ್ಪಿಸಿ ಆತ್ಮಕ್ಕೆ ಶಾಂತಿಯನ್ನ ಕೋರಬೇಕು. ಅದಕ್ಕೆ ಪೂರ್ವದಲ್ಲಿ ಆರಾಧನೆ ಮಾಡಬೇಕು.